ಹತ್ರಾಸ್ ಸಾಮೂಹಿಕ ಅತ್ಯಾಚಾರ ಮತ್ತು ಪೋಷಕರನ್ನ ಕೂಡಿ ಹಾಕಿ ಸಂತ್ರಸ್ತೆಯ ಅಂತ್ಯಕ್ರಿಯೆ ನಡೆಸಿದ್ದಕ್ಕೆ ಉತ್ತರ ಪ್ರದೇಶದ ಸರ್ಕಾರದ ವಿರುದ್ಧ ದೇಶದೆಲ್ಲೆಡೆ ಭಾರೀ ಆಕ್ರೋಶ ವ್ಯಕ್ತವಾಗುತ್ತಿದೆ. ಇಂದು ಹುಬ್ಬಳ್ಳಿಯಲ್ಲಿ ಜಯಯೋಗಿ ಕರ್ನಾಟಕ ಸಂಘಟನೆ ಯುಪಿಎಯಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರುವಂತೆ ಆಗ್ರಹಿಸಿದ್ದಾರೆ. ನಗರದ ಅಂಬೇಡ್ಕರ್ ವೃತ್ತದಿಂದ ತಹಸೀಲ್ದಾರರ ಕಚೇರಿಯವರೆಗೂ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಈ ವೇಳೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ಉತ್ತರ ಪ್ರದೇಶದಲ್ಲಿ ರಾಷ್ಟ್ರಪತಿ ಆಡಳಿತ ಹೇರುವಂತೆ ತಹಸೀಲ್ದಾರರ ಅವರ ಮೂಲಕ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಗೆ ಮನವಿ ಸಲ್ಲಿಸಿದರು. ಉತ್ತರ ಪ್ರದೇಶ ಸರ್ಕಾರವನ್ನು ವಿಸರ್ಜನೆಗೊಳಿಸಿ ರಾಷ್ಟ್ರಪತಿ ಆಡಳಿತವನ್ನು ಹೇರಬೇಕು. 19 ವರ್ಷದ ಪರಿಶಿಷ್ಟ ಜಾತಿ ಮಹಿಳೆ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರ ದೇಶದ ಹೆಸರನ್ನು ಕಳಂಕಿತಗೊಳಿಸಿದೆ. ಉತ್ತರ ಪ್ರದೇಶದಲ್ಲಿ ಮಹಿಳೆಯರ ಮೇಲಿನ ನಡೆಯುತ್ತಿರುವ ಅಪರಾಧವನ್ನು ತಡೆಯಲು ಯೋಗಿ ಆದಿತ್ಯನಾಥ್ ನೇತೃತ್ವದ ಸರ್ಕಾರ ವಿಫಲವಾಗಿದೆ. ಅಲ್ಲದೆ ಉತ್ತರ ಪ್ರದೇಶದ ಪೊಲೀಸರು ಅಪರಾಧಗಳನ್ನು ಮರೆಮಾಚಲು ಪ್ರಕರಣದ ಸಾಕ್ಷಿಗಳನ್ನು ಅಳಿಸುತ್ತಿದ್ದಾರೆ. ಹೈಕೋರ್ಟ್ ಅಥವಾ ಸುಪ್ರೀಂಕೋರ್ಟ್ನ ನಿವೃತ್ತಿ ನ್ಯಾಯಾಧೀಶರ ಮೇಲ್ವಿಚಾರಣೆಯಲ್ಲಿ ಪ್ರಕರಣದ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ನಡೆಯಬೇಕು. ಈ ಪ್ರಕರಣವನ್ನು ಇತರೆ ರಾಜ್ಯದ ವಿಶೇಷ ತ್ವರಿತ ವಿಚಾರಣಾ ನ್ಯಾಯಾಲಯಕ್ಕೆ ನೀಡಬೇಕು. ಉತ್ತರ ಪ್ರದೇಶ ಸರ್ಕಾರ ಸಂತ್ರಸ್ತೆ ಕುಟುಂಬಕ್ಕೆ ಭದ್ರತೆ ನೀಡಬೇಕು ಎಂದು ಅವರು ಒತ್ತಾಯಿಸಿದರು. ಉತ್ತರ ಪ್ರದೇಶ ರಾಜ್ಯದಲ್ಲಿ ಹಾಥರಸ್ ಜಿಲ್ಲೆಯಲ್ಲಿ ಏನದು ಒಂದು ಹೆಣ್ಣುಮಗಳ ಮೇಲೆ ಅತ್ಯಾಚಾರ ಎಸಗಿದ್ದಾರೆ. ಅದರ ಸಲುವಾಗಿ ಇವತ್ತು ನಮ್ಮ ಜೈ ಕನ್ನಡ ಸಂಘಟನೆ ವತಿಯಿಂದ ಹುಬ್ಬಳ್ಳಿ ಘಟಕದಲ್ಲಿ ಈ ಹೋರಾಟ ಇಟ್ಕೊಂಡಿದ್ದೇವೆ. ಪ್ಲಸ್ ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಏನು ಯು ಪಿ ಒಳಗೆ ಆದಂಥ ಒಂದು ಅತ್ಯಾಚಾರ ನಾವು ಮರಿಬೇಕು ಅನ್ನೋ ಮಟ್ಟ ಅಂದರೆ ಅದೇ ಯು ಪಿ ಸ್ಟೇಟ್ನಾಗ ಅಲಿಗಢ್ ಜಿಲ್ಲೆಯಲ್ಲಿ ಒಂದು 6 ವರ್ಷದ ಹೆಣ್ಮಗಳ ಮೇಲೆ ನಿರಂತರ ಅತ್ಯಾಚಾರ ಆಗಿದೆ. ಆ ಅತ್ಯಾಚಾರ ಆದಂಥ ಹೆಣ್ಮಗಳು ಮೊನ್ನೆ ಮಂಗಳವಾರ ತೀರ್ಕೊತಾಳೆ. ಅದು ಮರಿಬೇಕು ಅನ್ನೋ ಮಟ್ಟ ಅಂದರೆ ಧಾರವಾಡದಾಗ ಮರೇವಾಡ ಅನ್ನೋ ಒಂದು ಗ್ರಾಮದಾಗ 9 ವರ್ಷದ ಹೆಣ್ಮಗಳ ಮೇಲೆ ಅತ್ಯಾಚಾರ ಯತ್ನ ಆಗಿದೆ. ಅದನ್ನು ಮರಿಬೇಕು ಅನ್ನೋ ಮಟ್ಟ ಅಂದರೆ ಧಾರವಾಡದ ರಾಜೀವ್ ಗಾಂಧಿನಗರನಲ್ಲಿ ಒಂದು 40 ವರ್ಷದ ಹೆಣ್ಮಗಳ ಮೇಲೆ ನಿನ್ನಿಲ್ಲದೆ ಮೊನ್ನೆ ನಿರಂತರ ಅತ್ಯಾಚಾರ ಆಗಿದೆ ಒಂದು ವಾರ ಮಟ. ಅದನ್ನು ಮರಿಬೇಕು ಅನ್ನೋ ಮಟ್ಟ ಅಂದರೆ ಧಾರವಾಡ ಜಿಲ್ಲಾ ಅಳ್ಳಾವರ ತಾಲೂಕಿನಾಗ 7ನೇ ತರಗತಿ ಹೆಣ್ಮಕ್ಕಳ ಮೇಲೆ ಒಂದು ಅತ್ಯಾಚಾರ ಆಗಿದೆ. ಪ್ರತಿದಿನ ಒಂದು ಹೆಣ್ಣು ಅಥವಾ ಒಂದು ಮಹಿಳೆ ಮೇಲೆ ಬಲಾತ್ಕಾರ ಆಗ್ತಾ ಇದೆ ದಿನದಿಂದ ದಿನಕ್ಕೆ. ಇದರಿಂದ ಎಷ್ಟೋ ಸಂಘಟನೆಗಳು ಆಮೇಲೆ ಮತ್ತು ವಿವಿಧ ಸಂಘ ಸಂಸ್ಥೆಗಳು ಇವತ್ತು ಧ್ವನಿ ಎತ್ತುತ್ತಾ ಇಲ್ಲ, ಎಲ್ಲ ಮಲ್ಕೊಂಡಿದ್ದಾರೆ. ದಯವಿಟ್ಟು ಇವ್ರಿಗೆ ಹೇಳ್ತೇನೆ, ಇದರ ಪರವಾಗಿ ಒಂದು ಹೆಣ್ಣಿನ ಪರವಾಗಿ ಪ್ರತಿಯೊಂದು ಸಂಘಟನೆಗಳು ಸಂಘ ಸಂಸ್ಥೆಗಳು ಇದರ ಪರವಾಗಿ ಧ್ವನಿ ಎತ್ತಬೇಕು. ಎಲ್ಲ ಒಂದು ಕಾಮುಕರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಒಂದು ಹೆಣ್ಣಿನ ಮೇಲೆ ದೌರ್ಜನ್ಯ ಮತ್ತು ಅತ್ಯಾಚಾರ ಮಾಡುವುದು ನಿಮ್ಮ ಗಂಡಸ್ಥಾನ ಅಲ್ಲ. ಒಂದು ಹೆಣ್ಣು ಕಷ್ಟದಲ್ಲಿದ್ದಾಗ ಅವಳಿಗೆ ರಕ್ಷಣೆ ಮಾಡುವುದು ನಿಮ್ಮ ಬಿಗ್ ಟಿವಿ ನ್ಯೂಸ್ ಹುಬ್ಬಳ್ಳಿ.